ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ನಿಮ್ಮ ರ್ಯಾಂಕ್, ಅದೇ ರೀತಿ ನಿಮ್ಮ ಕ್ಯಾಟಗರಿ ಎಂಟ್ರಿ ಮಾಡಿ ನಿಮಗೆ ಕಾಲೇಜ್ನ ಪ್ರೊಜೆಕ್ಟ್ ಮಾಡ್ಬೋದು, ಯಾವ ಕಾಲೇಜ್ ನಿಮಗೆ ಸಿಗ್ಬೋದು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ನ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೆಬ್ಸೈಟು. ಇದೇ ರೀತಿ ಸಾವಿರಾರು ವೆಬ್ಸೈಟ್ಗಳಿದ್ದಾವೆ, ಅದು ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತವೆ, ಒಂದು ಪ್ರೆಡಿಕ್ಟ್ ಮಾಡ್ತವೆ ನಿಮ್ಮ ಕಾಲೇಜ್ ಈ ಕಾಲೇಜ್ ನಿಮಗೆ ಸಿಗಬಹುದು ಅಂತ. ಇದು ಜಸ್ಟ್ ಪ್ರಿಡಿಕ್ಷನ್ ಆಗಿರುತ್ತೆ, ಇದನ್ನು ನಂಬ್ಕೋಬೇಡಿ. ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ. ನಿಮಗೊಂದು ಐಡಿಯಾ ಬರುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರ ನಿಮಗೆ ಕಾಲೇಜ್ ಸಿಗುತ್ತೆ. ಆದರೂ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಯಾವ ಕಾಲೇಜ್ ಸಿಗ್ಬೋದು ಅಂತ, ಆ ಐಡಿಯಾ ಬರಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿದ್ದೀನಿ, ನಾನು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ವ್ಯೂಸ್ ಓಪನ್ ಆಗುತ್ತೆ, ನಿಮ್ಮ ಮುಂದೆ ಕಾಣ್ತಾ ಇದೆ. ಅಲ್ಲಿ ನಿಮ್ಮ ರ್ಯಾಂಕ್ ಇರುತ್ತೆ, ನಿಮ್ಮ ರ್ಯಾಂಕ್ ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹದಿನೈದು ಸಾವಿರ ರ್ಯಾಂಕ್ ಅಂತ ಎಂಟ್ರಿ ಮಾಡಿದ್ದೀನಿ. ಅದೇ ರೀತಿ ನೀವು ಬ್ಯಾಕ್ ಬಂದು ಅಲ್ಲಿ ನಿಮ್ಮದು ಕ್ಯಾಟಗರಿ ಕೇಳುತ್ತೆ, ನಿಮ್ಮದು ಯಾವ ಕ್ಯಾಟಗರಿ ಎಂಟ್ರಿ ಮಾಡಿ. 2B ಜನರಲ್ಲೋ, 3A ಜನರಲ್ಲೋ, 3B ಕನ್ನಡ ಮೀಡಿಯಮ್ಮು, GM ಕನ್ನಡ ಮೀಡಿಯಮ್ಮು, SC ಕನ್ನಡ ಮೀಡಿಯಮ್ ಹೈದರಾಬಾದು, ST ರೂರಲ್ಲು, ಕ್ಯಾಟಗರಿ 1 ಕನ್ನಡ ಮೀಡಿಯಮ್ಮು ಹೈದರಾಬಾದು, 2A ರೂರಲ್ಲು, 3B, 1G, 2H, 3B ರೂರಲ್, ಇದೇ ರೀತಿ ಎಲ್ಲ ಕ್ಯಾಟಗರಿ ಐತಿ. ನಿಮ್ಮದು ರೂರಲ್ ಇದ್ರೆ ರೂರಲ್ ಹಾಕಿ, ಕನ್ನಡ ಮೀಡಿಯಮ್ ಇದ್ರೆ ಕನ್ನಡ ಮೀಡಿಯಮ್ ಹಾಕಿ, GM ಇದ್ರೆ GM ಹಾಕಿ, ಏನಿಲ್ಲ ಅಂದರೆ ಮಾಮೂಲಿ ಕ್ಯಾಟಗರಿ 3A ಅಂದರೆ 3B, 3B ಇದ್ರೆ 3B. ಇನ್ ಕೇಸ್ ನಿಮ್ಮದು ರಿಸರ್ವೇಷನ್ ಇದ್ದರೆ ನಿಮ್ಮದು ಕನ್ನಡ ಮೀಡಿಯಮ್ ಇದ್ದರೆ K ಅಂತ ಬರುತ್ತೆ, ಅದೇ ರೀತಿ ರೂರಲ್ ಇದ್ದರೆ R ಅಂತ ಬರುತ್ತೆ. ಲಾಸ್ಟಿಗೆ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟಲ್ಲಿ ಮಾಮೂಲಿ ಬರುತ್ತೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಟೆಂಡರ್ ಬರ್ತೀರ, ಅದನ್ನು ಕೂಡ ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ನಾನು 3B ಜನರಲ್ ಎಂಟ್ರಿ ಮಾಡಿದೆ, 15,000 ರ್ಯಾಂಕಿಂಗ್ ಅಂತ ಕೊಟ್ಟೆ. ಅಲ್ಲಿ ನಾನು ಚೆಕ್ ರಿಸಲ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ನಿಮ್ಮ ಕಣ್ಮನೆ ಕಾಣ್ತಿದೆ. ಈ ರೀತಿ ಇಂಟರ್ಫೇಸ್ ಲೋಡ್ ಆಗುತ್ತೆ, ಆಗ ನಿಮಗೊಂದು ಆಪ್ಷನ್ ತೋರಿಸಿ ಯಾವ ಕಲರ್ ಸಿಗ್ಬೋದು ಅಂತ. ನಾನು 3B ಜನರಲ್ ಕೊಟ್ಟೆ, 15,000 ಕೊಟ್ಟೆ. ಅಲ್ಲಿ RB ಕಲರ್ ತೋರಿಸ್ತಾ ಇದೆ, ಯಾವುದಂದ್ರೆ ಇಂಡಸ್ಟ್ರಿ ಆ್ಯಂಡ್ ಮ್ಯಾನೇಜ್ಮೆಂಟ್ ತೋರಿಸ್ತಾ ಇದೆ. ರ್ಯಾಂಕಿಂಗು ಫಸ್ಟ್ ರೌಂಡು 22,000 ಆಗುತ್ತೆ, ಸೆಕೆಂಡ್ ರೌಂಡು 35,000 ಆಗುತ್ತೆ ಅಂತ ತೋರಿಸ್ತಿದ್ದಾರೆ. ಅದೇ ರೀತಿ ರಾಮಯ್ಯ ತೋರಿಸ್ತಾ ಇದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಸ್ಟ್ ರೌಂಡು 21,000, ಸಿವಿಲು ಸೆಕೆಂಡ್ ಫಸ್ಟ್ ರೌಂಡು 26,000 ಆಗ್ಬೋದು ಅಂತ. BMS ಖಾಲಿ ತೋರಿಸ್ತಾ ಇದ್ದಾರೆ, ಮೆಕ್ಯಾನಿಕಲ್ಲು ಮೆಕ್ಯಾನಿಕಲ್ಲು, ನಿಮ್ಮ CSIS ಸಿಗೋದಿಲ್ಲ ಅಂತ ಹೇಳಿ ಅಲ್ಲೇ ಗೊತ್ತಾಗುತ್ತೆ. ಸಿದ್ಧಗಂಗಾ ಮೆಕ್ಯಾನಿಕಲ್ ತೋರಿಸ್ತಾ ಇದೆ, ನ್ಯೂ ಹಾರಿಜನ್ನು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ತೋರಿಸ್ತಾ ಇದೆ. ಈ ರೀತಿ ನಿಮಗೂ ಕೂಡ ಪ್ರೊಡಿಕ್ಷನ್ ಮಾಡುತ್ತೆ, ಜಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಇಂಟರ್ಫೇಸ್ ಕೇಳುತ್ತೆ, ನಿಮ್ಮ ರ್ಯಾಂಕ್ ಎಂಟ್ರಿ ಮಾಡಿ, ಕೆಟಗರಿ ಎಂಟ್ರಿ ಮಾಡಿ. ಇನ್ ಕೇಸ್ ಲಾಗಿನ್ ಆಗ ಕೇಳಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ, ಲಾಗಿನ್ ಆಗಿ ಏನೊಂದು ತೊಂದರೆ ಇಲ್ಲ. ಆಗ ನಿಮಗೊಂದು ಜಸ್ಟ್ ಇನ್ಫಾರ್ಮೇಷನ್ ತೋರಿಸುತ್ತೆ ಯಾವ ಕಾಲೇಜ್ಗಳು ಸಿಗಬೋದು ಅಂತ. ಆಗ ನಿಮಗೊಂದು ಜಸ್ಟ್ ಐಡಿಯಾ ಬರುತ್ತೆ ನಿಮಗೆ ನಾನು ಈ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಅಂತ. ನಿಮಗೆ ಸ್ಟಾಲ್ ಮಾಡ್ಕೊಂಡು ಹೋದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ನೋಡಿ ನಿಟ್ಟೆ ಮೀನಾಕ್ಷಿ ಸಿಗುತ್ತಂತೆ. ಅಲ್ಲಿ ಫಸ್ಟ್ ರೌಂಡು 20,000, ಸೆಕೆಂಡ್ ರೌಂಡು 30,000 ಇದೆ ಕಟ್ ಆಫು. ಆ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ತೋರಿಸುತ್ತೆ. ಇನ್ ಕೇಸ್ ನಿಮ್ಮ ಕ್ಯಾಟಗರಿ SC ST ಆಗಿದ್ರೆ ನಿಮಗೆ ಇನ್ನೂ ಕೂಡ ಒಳ್ಳೊಳ್ಳೆ ಸೀಟ್ಗಳು ಕೂಡ ಸಿಗ್ತದೆ. ಅದೇ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ಇದು ಒಂದು ಪ್ರಿಡಿಕ್ಟ್ ಮಾಡುತ್ತೆ, ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಅರೌಂಡ್ ಇದರಷ್ಟು ಆಲ್ಮೋಸ್ಟ್ ಪ್ರಿಡಿಕ್ಷನ್ ಕರೆಕ್ಟಾಗಿ ಮಾಡ್ತವೆ ವೆಬ್ಸೈಟ್ಗಳು. ಅರೌಂಡ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಅರೌಂಡ್ ಪರವಾಗಿಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಷ್ಟು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.